ಆತ ತನ್ನ ಹೆಂಡತಿ ಮಕ್ಕಳಿಂದ ದೂರವಿದ್ದು ಬೇಕರಿ ಕೆಲಸವನ್ನ ಮಾಡ್ತಿದ್ದ. ದಿನನಿತ್ಯ ಹೆಂಡತಿಗೆ ಫೋನ್ ಮಾಡಿ ತುಂಬಾ ಖುಷಿಯಿಂದ ಹೆಂಡತಿ ಮಕ್ಕಳೊಂದಿಗೆ ಮಾತನಾಡ್ತಿದ್ದ. ನಿನ್ನೆ ರಾತ್ರಿ ಹೆಂಡತಿಗೆ ಫೋನ್ ಮಾಡಿ ನಾನು ಮನೆಗೆ ಬರ್ತಿದ್ದೇನೆ, ಏನಾದರೂ ಅಡಿಗೆ ಮಾಡು ಎಂದು ಫೋನ್ ಕಟ್ ಮಾಡಿದ್ದ. ನಂತರ ಮನೆಗೆ ಬಂದು ನೋಡಿದಾಗ ಹೆಂಡತಿ ಮಕ್ಕಳು ಶವವಾಗಿ ಹೋಗಿದ್ರು. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು, ಆತನ ಹೆಂಡತಿ ಹಾಗೂ ಮಕ್ಕಳಿಗೆ ಆಗಿದ್ದಾದ್ರೂ ಏನು ಅಂತ ತಿಳ್ಕೋಬೇಕಾ? ಈ ಸ್ಟೋರಿ ನೋಡಿ. ಹಾಸನ ನಗರ ದಾಸರ ಕೊಪ್ಪಲಿನಲ್ಲಿ ತಾಯಿ ಹಾಗೂ ಮಕ್ಕಳು ನಿಗೂಢವಾಗಿ ಜೀವ ಕಳೆದುಕೊಂಡಿರುವ ಘಟನೆ ನಡೆದಿದೆ. 36 ವರ್ಷದ ಶಿವಮ್ಮ, ಮಕ್ಕಳಾದ 7 ವರ್ಷದ ಸಿಂಚನ, 10 ವರ್ಷದ ಪವನ ಮೃತಪಟ್ಟಿರುವ ದುರ್ದೈವಿಗಳಾಗಿದ್ದಾರೆ. ಈ ಮೂವರ ಸಾವು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಮನೆ ಕಿಟಕಿ ಬಾಗಿಲು ಬಂದ್ ಮಾಡಿ ಮನೆಯೊಳಗೆ ವಿಷಾನಿಲ ತುಂಬಿಸಿ ಅದರ ಸೇವನೆಯಿಂದ ಇಬ್ಬರು ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಒಂದು ಮೂಲ ಹೇಳಿದ್ರೆ, ಮತ್ತೊಂದು ಮೂಲದ ಪ್ರಕಾರ ಮೂವರ ದಾರುಣ ಸಾವಿಗೆ ಅಕ್ರಮ ಸಂಬಂಧ ಕಾರಣ ಎಂದು ಹೇಳಲಾಗ್ತಿದೆ. ಸುದ್ದಿ ತಿಳಿದ ಕೂಡಲೇ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಹಾಗೂ ಪೆನ್ಷನ್ ಮೊಹಲ್ಲಾ ಪೊಲೀಸರು ಎಫ್ಐಎಲ್ ಮತ್ತು ಬೆರಳಚ್ಚು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದರು. ಮೃತಿ ಶಿವಮ್ಮ ಪತಿ ತೀರ್ಥ ಪ್ರಸಾದ್ ರವರು ತುಮಕೂರಿನಲ್ಲಿ ಬೇಕರಿ ಕೆಲಸ ಮಾಡಿಕೊಂಡಿದ್ದ. ಶಿವಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿಕೊಂಡು ದಾಸರ ಕೊಪ್ಪಲಿನಲ್ಲಿ ವಾಸವಾಗಿದ್ಲು. ತೀರ್ಥ ಪ್ರಸಾದ್ ಆಗಾಗ ಕರೆ ಮಾಡಿ ಪತ್ನಿ ಮಕ್ಕಳ ಜೊತೆ ಮಾತನಾಡ್ತಿದ್ಲು. ಸೋಮವಾರ ಸಂಜೆ ಕೂಡ ಮಾತನಾಡಿ, ನಾನು ರಾತ್ರಿ ಹಾಸನಕ್ಕೆ ಬರುತ್ತಿದ್ದೇನೆ, ಊಟಕ್ಕೆ ರೆಡಿ ಮಾಡು ಎಂದು ಹೇಳಿದ್ದ. ಆದರೆ ತೀರ್ಥ ಪ್ರಸಾದ್ ಬರುವುದರೊಳಗೆ ಪತ್ನಿ ಮಕ್ಕಳು ಜೀವ ಕಳೆದುಕೊಂಡಿದ್ದಾರೆ. ರಾತ್ರಿ ತಡವಾಗಿ ಬಂದ ಆತ ಬಾಗಿಲು ತಟ್ಟಿದಾಗ ಪತ್ನಿ ಬಾಗಿಲು ತೆರೆಯಲಿಲ್ಲ, ಫೋನ್ ಕರೆಯನ್ನು ಕೂಡ ಸ್ವೀಕರಿಸಲಿಲ್ಲ. ಆಕೆ ನಿದ್ರೆಗೆ ಹೋಗಿರಬಹುದು ಎಂದು ಭಾವಿಸಿ ಪತಿ ಮನೆಯ ಮೇಲ್ಛಾವಣಿಯಲ್ಲೇ ಮಲಗಿದ್ದ. ಬೆಳಿಗ್ಗೆ ಎದ್ದು ಪುನಃ ಬಾಗಿಲು ಬಡಿದು ದೂರವಾಣಿ ಕರೆ ಮಾಡಿದರೂ ಶಿವಮ್ಮ ಯಾವುದಕ್ಕೂ ಪ್ರತಿಕ್ರಿಯೆ ನೀಡಲಿಲ್ಲ. ಅನುಮಾನಗೊಂಡ ಆತ ಮನೆ ಮಾಲೀಕರ ಸಹಾಯದಿಂದ ಇನ್ನೊಂದು ಕೀ ಪಡೆದು ಬಾಗಿಲು ತೆರೆದು ಒಳಗೆ ಹೋದ್ರು. ಮನೆಯೊಳಗೆ ಗ್ಯಾಸ್ ವಾಸನೆ ತುಂಬಿಕೊಂಡಿತ್ತು. ಹೀಗಾಗಿ ಮೊದಲು ಕಿಟಕಿ ಬಾಗಿಲು ತೆರೆದು ಕೆಲ ನಿಮಿಷಗಳ ನಂತರ ಹೊಳ ಹೋದಾಗ ನೆಲದ ಮೇಲೆ ತಾಯಿ ಮಕ್ಕಳು ಹೆಣವಾಗಿರುವುದು ಗೊತ್ತಾಯಿತು. ತಾಯಿ ಕಾಲುಗಳ ಮೇಲೆ ಇಬ್ಬರು ಮಕ್ಕಳು ಪ್ರಾಣ ಕಳೆದುಕೊಂಡಿರುವ ದಾರುಣ ದೃಶ್ಯ ಕಣ್ಣಿಗೆ ಬಿತ್ತು. ಇದನ್ನು ಕಂಡ ತೀರ್ಥ ಪ್ರಸಾದ್ ಸ್ಥಳದಲ್ಲೇ ಕುಸಿದು ಬಿದ್ದರು. ಈ ಕುರಿತು ಮಾತನಾಡಿದ ತೀರ್ಥ ಪ್ರಸಾದ್, ಕೆಲ ತಿಂಗಳಿನಿಂದ ನಾನು ತುಮಕೂರಿನ ಬೇಕರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ. ನಿನ್ನೆ ಸಂಜೆಯವರೆಗೂ ಪತ್ನಿ ಮಕ್ಕಳ ಜೊತೆ ಫೋನಲ್ಲಿ ಮಾತನಾಡಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ತುಮಕೂರಿನಿಂದ ಹೊರಟು ಹಾಸನಕ್ಕೆ ಬಂದೆ. ಸಂಜೆ 6 ಗಂಟೆ ವೇಳೆಗೆ ಪತ್ನಿ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಾನು ಎಷ್ಟೇ ಬಾಗಿಲು ಬಡಿದ್ರೂ ತೆರೆಯಲಿಲ್ಲ. ಮನೆಯ ಬಾಗಿಲಿಗೆ ಬೀಗ ಹಾಕಿದ್ದರಿಂದ ಎಲ್ಲೋ ಹೋಗಿರಬಹುದು ಎಂದು ಮೇಲೆ ಮಲಗಿದೆ ಎಂದರು. ನಾವು 8 ತಿಂಗಳಿಂದ ಇಲ್ಲೇ ವಾಸವಾಗಿದ್ವು. ನಾನು ಮನೆಯಿಂದ ಹೋಗಿ 1 ತಿಂಗಳಾಗಿತ್ತು. ಆದರೆ ನಿತ್ಯ ಪತ್ನಿ ಹಾಗೂ ಮಕ್ಕಳ ಜೊತೆ ಮಾತನಾಡ್ತಿದ್ದೆ. ನಿನ್ನೆಯೂ ಮಾತನಾಡಿದ್ದೆ. ಸಾವು ಏಕಾಗಿದೆ ನನಗೆ ಗೊತ್ತಿಲ್ಲ ಎಂದು ಕಣ್ಣೀರಿಟ್ರು. ನಾವು ಮದುವೆಯಾಗಿ 12 ವರ್ಷ ಆಗಿತ್ತು. ಅನ್ಯೋನ್ಯವಾಗಿಯೇ ಇದ್ದೆವು. ನಮ್ಮಿಬ್ಬರ ನಡುವೆ ಏನು ಜಗಳ ಆಗಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋ ಸಮಸ್ಯೆ ಏನು ಇರಲಿಲ್ಲ ಎಂದು ತಿಳಿಸಿದ್ದಾರೆ. ಮಗ ಅವನಿಗೆ 9 ವರ್ಷ, ಸಿಂಚುಗೆ 7 ವರ್ಷ, ಅವನ ಮತ್ತೆ. ನೀವು ಡೈಲಿ ಮನೆಗೆ ಬರ್ತೀರಿ? ಇಲ್ಲ ಸರ್, ಬೇಕರಿ ಕೆಲಸ ತುಮಕೂರಲ್ಲಿ ನೆನ್ನೆನು ಬಂದೆ. ಇವತ್ತು ಕೋಲ್ಡಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತವ. ನೀವು ಎಷ್ಟು ದಿನ ಆಯ್ತು ಮನೆ ಹೋಗಿ? 1 ತಿಂಗಳಾಗಿತ್ತು ಸರ್. ತಿಂಗಳ ಮೇಲೆ 10 ಸಾಯ್ತಲ್ಲೇ ಹೋಗಿ. ಇವತ್ತಿನ ನೆನ್ನೆ ಫೋನ್, ನೆನ್ನೆ 6:30 ಫೋನ್ ಮಾಡ್ದಾಗ ಎತ್ತು ಮಾತಾಡಿರು ವಿಡಿಯೋ ಕಾಲ ಮಾಡ್ದಾಗ ಬತ್ತೀನಿ ಕಂಡ್ರವ ಅಲ್ಲಿ ಸರ್ಕಲ್ ಅಲ್ಲಿ ದೋಸೆ ತಿನ್ನಂತ ಬರ್ರವ ಸೈಲೆಂಟ್ ಸರ್ಕಲ್ ಅಲ್ಲೇ ನೀವು ಬತ್ತೀನಿ ಅಂದ್ರು. ಬತ್ತೀನಿ ಅಂದ ತಕ್ಷಣ ಆಮೇಲೆ ಸ್ವಲ್ಪ ಫೋನ್ ಮಾಡ್ತೀನಿ ಸ್ವಿಚ್ ಆಫ್. ಸ್ವಿಚ್ ಆಫ್ ಆದಾಗ ಇನ್ನೇ ಮಾಡ್ಲಿ, ನಾನು ಬಂದೆ ಇಲ್ಲಿ ಕುಂತೆ ಅಲ್ಲಿ ನೋಡಿದೆ ಕಾಣಲಿಲ್ಲ. ಗ್ಯಾಸ್ ವಾಸನೆ ಬಂತು. ಆಮೇಲೆ ಡೋರ್ ಓಪನ್ ಮಾಡಿ ಎಲ್ಲ ಕಿಟಕಿ ಎಲ್ಲ ಫುಲ್ಲು ಕ್ಲೋಸ್ ಆಗಿದ್ದು, ಯಾವ ಓಪನ್ ಆಗಿ ಆಗಲಿಲ್ಲ. ಆಮೇಲೆ ಆದರೂ ಎಲ್ಲ ಹೋಗಿರ್ಬೇಕೇನೆ ಆಚೆಗೆ, ಬತ್ತಾರೇನ ಬತ್ತಾರೆ ಬತ್ತಾರೆ ನಾನು ತಿಳ್ಕೊಂಡು ಬರಲಿಲ್ಲ. ಪಟ್ ಅಂತ ಅವಾಗ ಏನು ಮಾಡಿದೆ, ಕರ್ಕ ಬಂದು ಸೀದಾವ ಓಪನ್ ಮಾಡಿಸಿ ಈಗ ನೋಡೋವತ್ತಿ 3 ಜನ ಅಡುಗೆ ಕೊಣೆಲ್ಲ ಸದ್ಯ ಗ್ಯಾಸ್ ಓಪನ್ ಆಗಿ ಫುಲ್ ಲೀಕ್ ಆಗೋದು. ಗ್ಯಾಸ್ ಪೈಪ್ನೇ ಹಸ್ತುಬಿಟ್ಟಾರೆ. ಕಿತ್ತಾಕವ್ರ? ಹಾಂ, ಗ್ಯಾಸ್ ಪೈಪ್ನೇ ಆನ್ ಮಾಡಿ ಪೈಪ್ನೇ ಕಿತ್ತುಬಿಟ್ಟಾರೆ. ಅದು ಗ್ಯಾಸ್ ಹೋದಲೇ ಐತಿ. ಶಶಿ ಕೊಡಿ ಶಶಿ.
ಅಕ್ರಮ ಸಂಬಂಧಕ್ಕೆ ಬಲಿಯಾದವಿ ಮೂರು ಜೀವಗಳು. ಅಕ್ರಮ ಸಂಬಂಧದ ವಾಸನೆ. ಈ ನಡುವೆ ಮೃತಿ ಶಿವಮ್ಮರವರ ತಾಯಿ ಹುಲಿಯಮ್ಮ ಹೇಳಿಕೆ ಪ್ರಕರಣದಲ್ಲಿ ಅಕ್ರಮ ಸಂಬಂಧ ಇರುವುದು ಸಾಕ್ಷೀಕರಿಸುತ್ತಿದೆ. ಹುಲಿಯಮ್ಮ ಹೇಳುವುದು ಹೀಗೆ: ಕಳೆದ ಒಂದು ವಾರದಿಂದ ಬಿಜಾಪುರ ಮೂಲದ ಏರಣ್ಣ ಎಂಬಾತ ಈ ಮನೆಯಲ್ಲೇ ಇದ್ದ. ಇದು ನಮ್ಮ ಅಳಿಯನಿಗೆ ಗೊತ್ತಿರಲಿಲ್ಲ. ಈ ಬಗ್ಗೆ ಕೇಳಿದ್ದಕ್ಕೆ ಮಗಳು ನಿನಗ್ಯಾಕೆ ನೀ ಹೊರಹೋಗು ಅಂದಳು. ಆತನಿಂದಲೇ ಮೂವರ ಸಾವು ಘಟಿಸಿರಬಹುದು ಎಂದರು. ಈ ಹೇಳಿಕೆ ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿತು. ಪೊಲೀಸ್ ತನಿಖೆ ನಂತರ ಈರಣ್ಣ ಯಾರು, ಆತ ಮನೆಯಲ್ಲಾಕೆ ಇದ್ದ, ವಾರದಲ್ಲಿ ಏನು ನಡೆಯಿತು ಎಂಬುದು ಪೊಲೀಸ್ ತನಿಖೆಯಿಂದ ಬಯಲಾಗಬೇಕಿದೆ.